ವೀರಶೈವ ಧರ್ಮನ ಒಡೆಯುವಂಥ ಪ್ರಯತ್ನಕ್ಕೆ ರಾಜಕೀಯ ಪಕ್ಷಗಳು ಕೆಲಸ ಮಾಡಿದ್ವಲ್ಲ, ಅದು ಒಳ್ಳೆಯದಾದಂಥ ಬೆಳವಣಿಗೆ ಅಲ್ಲ. ಮೇಲಾಗಿ ಬಜೆಟ್ ಈಗ ಮಂಡನೆ ಆಗಿದೆ. ಮಂಡನೆ ಆದಂಥ ಬಜೆಟ್ನಲ್ಲಿ ಉತ್ತರ ಕರ್ನಾಟಕಕ್ಕೆ ಭಾಳಷ್ಟು ಅನ್ಯಾಯ ಆಗಿದೆ ಅನ್ನೋ ಧ್ವನಿ ಈಗಾಗಲೇ ಎಲ್ಲ ಕಡೆಯಿಂದ ಬಂದಿದೆ. ಮತ್ತು ಮುಖ್ಯಮಂತ್ರಿಗಳು ಬಜೆಟ್ ಪೂರ್ವದಲ್ಲೇ ರೈತರು ಸಾಲ ಮನ್ನಾ ಮಾಡ್ತೀವಿ ಅಂತ ಅಂದಿದ್ದರು. ಇವತ್ತು ಕೂಡ ವಿಧಾನಮಂಡಲದಲ್ಲಿ ಬರೀ ವಾದ ವಿವಾದ ಚರ್ಚೆ ಅದೇ ನಡೆದು ಹೊರತು ಯಾವ ರೀತಿ ಮಾಡ್ತೀವಿ ಅನ್ನೋದು ಇನ್ನೂ ಚಿತ್ರ ಸಿಕ್ಕಿಲ್ಲ. ಸಿಕ್ಕರು ಕೆಲವು ಜಿಲ್ಲಾ ವಿಂಗಡಣೆಯಾಗಿ ಆ ಭಾಗಕ್ಕೆ ಹೆಚ್ಚಿನ ಅದರದ್ದು ಲಾಭ ಇದೆ ಅನ್ನೋದನ್ನು ಧ್ವನಿ ಬರ್ತಾ ಇದೆ ಹೊರಗಡೆ. ಅದು ಒಳ್ಳೆಯದಲ್ಲ, ತಾರತಮ್ಯ ಮಾಡಬಾರ್ದು. ಇನ್ನೂ ಹತ್ತಾಗಿನ ರೈತರಿಗಿಂತ ಇತ್ತಾಗಿನ ರೈತರು ಹೆಚ್ಚು ಕಷ್ಟದಲ್ಲಿದ್ದಾರೆ. ಅಂತ ನೀರಾವರಿ ಇದೆ, ಅನುಕೂಲ ಇದೆ, ಇವರಷ್ಟು ತಾಪತ್ರಯ ಅವ್ರಿಗಿಲ್ಲ. ಈ ಒಣ ಬೇಸಾಯ ಮಾಡುವಂಥ ಇತ್ತಾಗಿನ ರೈತರು ಸಾಲದಲ್ಲಿ ಭಾಳ ಇದ್ದಾರೆ. ಅವ್ರು ಸಾಲ ಮನ್ನಾ ಮಾಡಿದ್ರೆ ಪಾಪ ಆತ್ಮಹತ್ಯೆ ಮಾಡಿಕೊಳ್ಳೋರು ಬದುಕಿಸಿದಂಥ ಒಂದು ಪುಣ್ಯ ನಾವು ಬರ್ತಕ್ಕಂಥ. ಆಮೇಲೆ ಅಭಿವೃದ್ಧಿ ಕಾರ್ಯಗಳು ಕುಂಠಿತ ಆಗಬಾರ್ದು. ಯಾವುದೇ ಸರ್ಕಾರ ಬರಲಿ, ಜನರ ಏನು ಮುಖ್ಯವಾದಂಥ ಅವನ ಕೆಲಸ ಅದಾವಲ್ಲ ಅವು ನಡೀಬೇಕು. ಲಿಂಗಾಯತ ನಮ್ಮ ಅಸ್ಮಿತೆ, ನಮ್ಮ ಐಡೆಂಟಿಟಿ. ಹೊರಟಿಯವರು ಆಮೇಲೆ ಜಾಮದಾರ್ ಅವರು ನಾವೆಲ್ಲರೂ ಕೂಡಿ ಈಗಾಗಲೇ ಒಂದು ಚರ್ಚೆ ಮಾಡಿದ್ವಿ. ಜಾಮದಾರ್ ಅವರು ಒಂದು ತಿಂಗಳ ಮಟ್ಟಿಗೆ ಅವರು ವಿದೇಶಕ್ಕೆ ಹೋಗಿದ್ದಾರೆ. ಅವ್ರು ಬಂದ್ಮೇಲೆ ಈ ಲಿಂಗಾಯತ ಅನ್ನುವಂಥದ್ದು ಏನು, ಲಿಂಗಾಯತ ಧರ್ಮ ಏನು, ನಾವು ಹೆಂಗೆ ವಿಭಿನ್ನ ಆದೀವಿ, ವಿಭಿನ್ನ ಇದ್ದೀವಿ, ಯಾವ ರೀತಿ ಜೈನ ಸಿಕ್ಕ ಬೌದ್ಧ ಇದನ್ನ ಗ್ರಾಸ್ ರೂಟ್ ನಿಂದ ಜನರಿಗೆ ಅವೇರ್ನೆಸ್ ಮಾಡುವಂತ ಜಾಗೃತಿ ಮಾಡುವಂತದ್ದು. ಆಮೇಲೆ ವಾಲಂಟಿಯರ್ ಹೋರಾಟ ಅಲ್ಲ, ವಾಲಂಟಿಯರ್ಸ್ ಕೇಳ್ಕೊಳ್ಳಿ ಪೂರ್ತಿ, ಸ್ವಲ್ಪ ಪೇಷನ್ಸ್ ಇರಲಿ. ವಾಲಂಟಿಯರ್ಸ್ ನ ಟ್ರೈನ್ ಮಾಡುವಂತದ್ದು, ಗ್ರಾಸ್ ರೂಟ್ ನಿಂದ ಅದನ್ನ ನಾವು ಡೆವಲಪ್ ಮಾಡ್ಕೊಂಡು ಬರ್ತೇವೆ. ಏನು ಸತ್ಯ ಅದೆ, ಇನ್ನೊಂದ್ ಕಡೆ ಇದನ್ನ ಮಾಡಿ ಈ ಲಿಂಗಾಯತ್ ಮೂವ್ಮೆಂಟ್ ಇದು ನಿರಂತರವಾಗಿ ನಡೀತದೆ. ಬಸವ ಧರ್ಮ ಜಾಗತಿಕ ಧರ್ಮ ಆಗ್ಬೇಕು, ಯಾವ ರೀತಿ ಬೌದ್ಧ ಸಿಕ್ಕ ಮತ್ತು ಜೈನ್ ಧರ್ಮಗಳಾಗಿದ್ದಾವೆ, ಅದಕ್ಕೆ ಯಾರು ವಿರೋಧನೂ ಅಲ್ಲ. ಈಗ ಜೈನ ಸಿಕ್ಕ ಬೌದ್ಧ ಆದಾಗ ಅದನ್ನ ಹಿಂದೂ ಧರ್ಮದ ಹೊರಗೋಗಿಲ್ಲ, ಅವರು ಹಿಂದೂ ಧರ್ಮದಲ್ಲೇ ಇದಾರೆ, ವಿತ್ ಕೋರ್ಡಿನೇಷನ್ ಇದಾರೆ. ಹೀಗಾಗಿ ಆ ಲಿಂಗಾಯತ್ ಮೂವ್ಮೆಂಟು ಯಾರು ಅಂಬಾಪುರಿ ಜಗದ್ಗುರುಗಳು ಕಾಶಿ ಜಗದ್ಗುರುಗಳು ಯಾರು ಹೇಳಿದ್ರು ಕೂಡ ಅದನ್ನ ಇಲ್ಲದಿಲ್ಲ, ಅದು ಮುಂದುವರಿತದೆ. ಅವ್ರದ್ದು ತಮ್ಮ ವಾದ ಏನಿದೆ, ವೀರಶೈವ ಸ್ವತಂತ್ರ ಧರ್ಮ ಇದ್ರೆ ಅವ್ರು ಮುಂದುವರಿಸ್ಕೊಂಡು ಹೋಗ್ಲಿ, ಅದನ್ನ ನಾವು ಬೇಡನಾಗಿಲ್ಲ. ಅವ್ರಿಗೆ ಅವ್ರಿಗೆ ಹಕ್ಕಿದೆ, ಅವ್ರ ಬಗ್ಗೆ ಗೌರವಗಳಿದೆ, ಅದನ್ನ ಮಾಡ್ಕೊಂಡು ಹೋಗ್ಲಿ. ನಮ್ಮ ಒಂದು ಮೂವ್ಮೆಂಟ್ ಅನ್ನ ಬಹಳ ಪ್ರೊಫೆಷನಲ್ ಆಗಿ ಇವತ್ತೊಂದು ದಿವಸ ನಾವು ಈಗಾಗಲೇ ಡಿಸ್ಕಸ್ ಮಾಡಿದೀವಿ. ಜಾಮದಾರ್ ವಾಪಸ್ ಬಂದ್ಮೇಲೆ ಹೊರಟಿಯವರು ನಾವು ಇನ್ನೂ ಕೆಲವೊಂದು ಮಂದಿ ಎಕ್ಸ್ಪರ್ಟ್ಸ್ ಎಲ್ಲರೂ ಕೂಡಿ ಇದನ್ನ ಗ್ರಾಸ್ ರೂಟ್ ಲಿಂದ ಜನರಿಗೆ ತಿಳಿವಾಗಿ ಒಂದು ದಿವಸ ಲಿಂಗಾಯತ್ ಅಂದ್ರೆ ಏನು, ಬಸವಣ್ಣವ್ರು ಅಂದ್ರೆ ಏನು, ಬಹಳ ಜನಕ್ಕೆ ಗೊತ್ತಿಲ್ಲ ಗ್ರಾಸ್ ರೂಟ್ ನಲ್ಲಿ, ಅದನ್ನ ತಿಳಿ ಹೇಳುವಂತ ಕೆಲಸ ಇವತ್ತೊಂದು ದಿವಸ, ಜಾಗೃತಿ ಮೂಡಿಸುವಂತ ಕೆಲಸ. ಮತ್ತು ಎಲ್ಲಿವರೆಗೆ ಇದನ್ನ ಜಾಗತಿಕ ಧರ್ಮ ಆಗ್ಬೇಕು, ತಮ್ಮ ಆಶಯ ಏನಾಗಿದೆ, ಯಾವ ರೀತಿ ಬೌದ್ಧ ಧರ್ಮ, ಕ್ರಿಶ್ಚಿಯನ್ ಧರ್ಮ, ಇಸ್ಲಾಂ ಧರ್ಮ ಜಾಗತಿಕ ಧರ್ಮ ಆಗಿದೆ, ಆ ರೀತಿ ಬಸವ ಧರ್ಮ ಜಾಗತಿಕ ಧರ್ಮ ಆಗ್ಬೇಕು, ಬಸವ ಸಂಸ್ಕೃತಿ ಜಾಗತಿಕ ಸಂಸ್ಕೃತಿ ಆಗ್ಬೇಕು. ಆ ದಿಶೆಯಲ್ಲಿ ನಮ್ಮ ಒಂದು ಸ್ಟ್ರಾಟಜಿ, ನಮ್ಮ ಒಂದು ಪ್ಲಾನಿಂಗು, ನಮ್ಮ ಒಂದು ಅವೇರ್ನೆಸ್, ನಮ್ಮ ಒಂದು ಟ್ರೈನಿಂಗು ಇದು ಬಹಳ ವ್ಯವಸ್ಥಿತವಾಗಿ ಮುಂದುವರಿಯುತ್ತದೆ. ಹೀಗಾಗಿ ನಾನು ಅವ್ರ ಬಗ್ಗೆ ಕಮೆಂಟ್ ಮಾಡಕ್ ಹೋಗಲಿಲ್ಲ, ಅವ್ರದ್ದೇನಿದೆ ಮಾಡ್ಕೊಂಡು ಹೋಗ್ಲಿ. ಆದ್ರೆ ಇಷ್ಟೇ, ಇವತ್ತು ಲಿಂಗಾಯತ್ ಇದರಿಂದ ಪೆಟ್ಟು ಬಿದ್ದಿದೆ ಅಂತ ಏನು ಯಾರಿಲ್ಲ, ನಾನು ಅದನ್ನು ವಿಶ್ಲೇಷಣೆ ಮಾಡ್ಕೊಂಡ್ರೆ ಬಹಳಷ್ಟಿದಾವೆ. ಈಗ ನಿಮ್ಮ ಇದರಿಂದ ಪೆಟ್ಟು ಬಿತ್ತು ನಮ್ಮ ಯಾವುದಾದ್ರು ವರದಿ, ನಿಮ್ಮ ಮಾದಿಗ ಸಮಾಜದವರು ಹೋರಾಟ ಮಾಡ್ತಾರೆ, ಸದಾಶಿವ ಆಯೋಗದಿಂದ ವರದಿ ಬಿದ್ದಿದೆ, ಮಾದಿಗ ಸಮಾಜದವರು ನಮಗೆ ನಮ್ಮಲ್ಲಿ ವಿಶ್ವಾಸ ಇರಲಿಲ್ಲ, ಕಡಿಮೆ ನಮ್ಮ ಮತಗಳು ಬಂತು, 9 ಜನರಲ್ಲಿ ಒಬ್ಬರೇ ಆರಿಸಿಕೊಂಡ್ರು, ಅಯ್ಯಿಂದಾದಲ್ಲಿ ನಾವು 50 ಜನರಿಗೆ ಟಿಕೆಟ್ ಕೊಟ್ಟಿದ್ದೀವಿ, 14 ಜನ ಆರಿಸಿಕೊಂಡ್ರು, 28%, ಬರೀ 46 ಜನ ನಾವು ಲಿಂಗಾಯತ ಟಿಕೆಟ್ ಕೊಟ್ಟುಕೊಂಡ್ವಿ, 15 ಜನ ಆರಿಸಿಕೊಂಡ್ರು, 38% 36%, 5 ಜಾಸ್ತಿ ಲಿಂಗಾಯತ ಆರಿಸಿಕೊಂಡಿದ್ದಾರೆ. ಆಮೇಲೆ 34 ಜನ ಇದು 47 ಜನಕ್ಕೆ ಇವ್ರು ಕೊಟ್ಟಿದ್ದೀವಿ, ಒಕ್ಕಲಿಗರು ಕೊಟ್ಟಿದ್ದೀವಿ, ಅವ್ರು 30% ಬಂದಿದ್ದಾರೆ. ಸೊ ಎಲ್ಲರೂ ಎಲ್ಲ ಒಂದು ಕಡೆ ಬಹಳಷ್ಟು ಕಾರಣಗಳು ಕೂಡಿದ್ದಾವೆ, ಬರೀ ಲಿಂಗಾಯತ ಇದರಿಂದ ಏನು ಕೂಡಿದ್ದಾರೆ. ಲಿಂಗಾಯತ ಬಹುಶಃ ಅದನ್ನ ಚುನಾವಣೆ ಸಮಯ ಇರೋದ್ರಿಂದ ಅದಕ್ಕೆ ನಮಗೆ ಪೂರಕವಾಗಿ ಇದು ಸಹಾಯ ಆಗಲಿಲ್ಲ, ಯಾಕಂದ್ರೆ ನೆಗೆಟಿವ್ ಅಂತೂ ಆಗಿಲ್ಲ. ನಾನು ಹೇಳ್ತಾ ಇದ್ದೀನಲ್ಲ, ನಾನು ಪರ್ಸೆಂಟೇಜ್ ನಾನು ಜಾಗತಿಕ ಲಿಂಗಾಯತ ಮಾಸ ಒಂದು ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ರು, ಅದ್ರಲ್ಲಿ ಯಾರ್ಯಾರು
ಯಾವ್ಯಾವ ಸಮಾಜಗಳು ಎಷ್ಟು ಪರ್ಸೆಂಟೇಜ್, ನಮಗೆ ಮುಸ್ಲಿಮ್ಸ್ 100% ವೋಟ್ ಹಾಕಿದ್ದಾರೆ. ಆ ರೀತಿ ಇನ್ನಿತರ ಸಮಾಜದವರು, ನಾಯಕ್ ಸಮಾಜದ ಜಗದ್ಗುರುಗಳು ಅಲ್ಲಿನೂ ಕೂಡ ಇದು ಮಾಡಿದ್ರು. ಅವರು ಎಲ್ಲೆಲ್ಲಿ ಅವ್ರು ಕ್ಯಾಂಡಿಡೇಟ್ ಬಿಟ್ಟಿರ್ಬೋದು, ನಾಯಕ್ ಸಮಾಜ ಆ ಎಫೆಕ್ಟ್ ಆಯ್ತು, ರಾಮ್ಲು ಎಫೆಕ್ಟ್ ಇದಾಗಿ ಅಲ್ಲಿ ಆಗಿದೆ. ಈಗ ಬೇರೆ ಬೇರೆ ಇದು ಆಗಿದ್ದಾವೆ, ಬೇರೆ ಬೇರೆ ಕಾರಣಗಳು ಕೂಡ ಇದಾವೆ. ಮತ್ತು ಲಿಂಗಾಯತ್ ವಾಸ್ ನಾಟ್ ಇನ್ ಅ ಮ್ಯಾನಿಫೆಸ್ಟೋ,